ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಸ್ನೇಹಿತರೆ ಹಾಗಾಗಿ ನಾನು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಬರುವ ಆ ಒಂದು ಮೆಟ್ಲು ಇರುವಂಥ ಜಾಗದಲ್ಲಿ ಕೆಲವೊಂದು ಗಿಡಗಳನ್ನು ನಾನು ಇಟ್ಕೊಂಡಿದ್ದೀನಿ ಕೆಲವೊಂದು ಶೋ ಪ್ಲಾಂಟ್ಸ್ ಮತ್ತು ರೋಸು ಹೈಬಿಸ್ಕಸ್ ಇಟ್ಕೊಂಡಿರುವಂಥದ್ದು ಇಲ್ಲಿ ಗ್ಲಾಸ್ ಡೋರ್ ಹಾಕಿರೋದು ನಮ್ಮ ಮನೇಲಿ ಒಂದು ಪೆಟ್ ಡಾಗ್ ಇದೆ ಅದು ಆಚೆ ಹೋಗಬಾರ್ದು ಅಂತ ಈ ರೀತಿ ಹಾಕಿರೋದು ನಮ್ಮದು ಮನೆಯದು ಫೇಸಿಂಗ್ ಅಂತಂದರೆ ವೆಸ್ಟ್ ಡೋರ್ ಬರುತ್ತೆ ಸ್ನೇಹಿತರೆ ಸೊ ಟೆರೆಸ್ ನಮಗೆ ಈಸ್ಟ್ ಆ್ಯಂಡ್ ವೆಸ್ಟಿಗೆ ಸಿಗುವಂಥದ್ದು ಮನೆ ಮುಂದೆ ಸ್ವಲ್ಪ ಗ್ರಿಲ್ ಆದಮೇಲೆ ಒಂದು ಸ್ಮಾಲ್ ಒಂದು ಜಾಗ ಮಾಡಿಕೊಂಡು ಅಂದರೆ ಗ್ರಿಲ್ ಹಾಕಿಸಿ ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಕಾರ್ನರಲ್ಲಿ ಏನು ಮಾಡಿದ್ದೀನಿ ಅಂದರೆ ಆ ಮೂಲೆಗಳಿಗೆ ಕೆಳಗಡೆ ಇಟ್ಟರೆ ನಮ್ಮದು ಪೆಟ್ಟೋಗೋ ಎಲ್ಲನೂ ಗಿಡ ಎಲ್ಲ ಇದು ಮಾಡುತ್ತೆ ಅಂತ ಕಲ್ಲಿಟ್ಬಿಟ್ಟು ಅದರ ಮೇಲೆ ಪಾಟ್ಸ್ ಇಟ್ಕೊಂಡಿದ್ದೀನಿ ನೋಡಿ ಬೀಳಿಯೋದೆಲೆ ಗಿಡ ಇದೆ ಹಾಗೆ ದಾಸವಾಳ ಗಿಡ ಆ ಇರೋ ಚಿ ಚಿಕ್ಕ ಸ್ಪೇಸಲ್ಲಿ ಇಟ್ಟಿರೋದು ಜೇಡ್ ಪ್ಲಾಂಟ್ ನನಗೆ ತುಂಬ ಇಷ್ಟ ಇಂಡೋರು ಆ ಹಾಗಾಗಿ ಅಲ್ಲಿಟ್ಟಿದ್ದೀನಿ ನೋಡಿ ಈ ಕೆಲವೊಂದು ಗಿಡಗಳನ್ನು ಈ ರೀತಿ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಅದು ಒಂದು ಕಲ್ಲನ್ನು ಹಾಕಿ ಇನ್ನು ಫಸ್ಟ್ ಫ್ಲೋರಲ್ಲಿ ನೋಡಿ ಕೆಳಗಡೆ ನಾನು ಮೇಲೆ ಜಾಗ ಇಲ್ಲ ಅಂತ ಹೇಳಿ ಕೆಳಗಡೆ ನಾನು ಆಶ್ ಅದನ್ನು ಇಟ್ಟಿರೋದು ತುಂಬ ಚೆನ್ನಾಗಿ ವರ್ಷಕ್ಕೊಮ್ಮೆ ಮಾತ್ರ ಅದು ಎಲೆ ಬರುತ್ತೆ ಸ್ನೇಹಿತರೆ ಯಾವಾಗಾದರೂ ಅದರದ್ದು ಫೋಟೋ ಅಥವಾ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ಕೂಡ ನೋಡಿ ಎಲ್ಲಿ ಫಸ್ಟ್ ಫ್ಲೋರಲ್ಲಿರೋ ಜಾಗದಲ್ಲಿ ಇಟ್ಟಿರೋದಲ್ಲದೆ ದಾಸವಾಳ ಗಿಡ ಒಂದು ಪಾಟಲ್ ಬಂದಿತ್ತು ಕೆಳಗಡೆ ನೆಲದಲ್ಲಿ ನಾನು ಅದನ್ನು ನೆಟ್ಟಿದ್ದೀನಿ ಅದನ್ನೇ ಈಗ ನಾನು ತೋರಿಸ್ತಾ ಇರೋದು ಚಿಕ್ಕ ಸ್ಪೇಸ್ ಇದೆ ಅಲ್ಲಿ ನಾನು ಅದನ್ನು ನೆಟ್ಟಿರುವಂಥದ್ದು ಈಗ ರೀಸೆಂಟಾಗಿ ಇದು ರಾಡ್ಸು ಪಕ್ಕದಲ್ಲಿ ಆ ತುಳಸಿ ಗಿಡದ ಪಕ್ಕದಲ್ಲಿ ಸ್ವಲ್ಪ ಮಾಡಿಸ್ಕೊಂಡಿದ್ದೀನಿ ಒಂದೆರಡು ಶೋ ಒಂದು ಫ್ಲವರ್ ಪಾಟ್ಸನ್ನು ಇಡೋಣ ಅಂತ ಇವಿಷ್ಟು ನಮ್ಮ ಮನೆ ಬಾಗಿಲು ಮುಂದೆ ನೋಡಿದ್ರಲ್ಲ ಬಹಳ ಕಡಿಮೆ ಸ್ಪೇಸು ಆ ಜಾಗದಲ್ಲಿ ಈ ರೀತಿ ಮಾಡಿರೋದು ಈಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ಈಸ್ಟ್ ವೆಸ್ಟ್ ಫೇಸಿಂಗಲ್ಲಿ ನಮಗೆ ಇದು ಟೆರೆಸ್ ಓಪನ್ ಸ್ಪೇಸ್ ಸಿಗುತ್ತೆ ಇದಾಗಲೇ ಸ್ವಲ್ಪ ಗಿಡ ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ಇಲ್ಲಿ ನಾನು ಕೆಲವೊಂದು ಮೇಕೋವರ್ ಮಾಡೋದು ಇದೆ ನೋಡಿ ಇದು ಖಾಲಿ ಇದೆ ಅಲ್ವಾ ಇದಕ್ಕೆ ಕೆಲವೊಂದು ರಾಡ್ಸ್ ಎಲ್ಲ ಹಾಕ್ಕೊಳ್ಳೋಣ ವರ್ಟಿಕಲ್ ಒಂದು ಸಪೋರ್ಟ್ ಬೇಕಾಗಿದೆ ಅಂತ ಹೇಳಿ ಈಗ ಆ ಒಂದು ಗೋಡೆ ಥರ ಏನು ಕಾಣ್ತಿದೆಯೋ ನೋಡಿ ಅದಕ್ಕೆಲ್ಲ ನಾನು ರಾಡ್ಸನ್ನು ಹಾಕ್ಸಿದ್ದೀವಿ ಐರನ್ ರಾಡ್ಸು ಸ್ವಲ್ಪ ಕಾಸ್ಟ್ ಆಗುತ್ತೆ ಸ್ನೇಹಿತರೆ ಆದರೂ ಸಹ ಇದನ್ನೆಲ್ಲ ಹಾಕಿಸಿದರೆ ತುಂಬ ಚೆನ್ನಾಗಿ ನಮಗೆ ಇರುತ್ತೆ ಈಗ ಈ ರೀತಿ ಕಂಪ್ಲೀಟಾಗಿ ಅವರು ಕಂಬಿಯೆಲ್ಲ ಕಟ್ಟಿದ್ದಾರೆ ನೋಡಿ ಈ ರೀತಿ ಗೋಡೆಯಲ್ಲಿ ನಾನು ಒಂದಷ್ಟು ಸಪೋರ್ಟ್ಗೆ ಒಂದು ಕ್ಲ್ಯಾಂಪನ್ನು ಹಾಕ್ಸಿದ್ದೀನಿ ಈ ರೀತಿಯಾಗಿ ಬಂದಿದೆ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದಂಗೆ ನಮ್ಮ ಟೆರೆಸಲ್ಲಿ ಸ್ವಲ್ಪ ಜಾಗ ಮಾಡಿ ನೀರು ಮತ್ತು ಪಕ್ಷಿಗಳಿಗೋಸ್ಕರ ನೀರಿಟ್ಟಿರ್ತೀವಿ ಸ್ನೇಹಿತರೆ ಒಂದು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ನೋಡಿ ಕಾಗೆ ಬಂದು ನೀರು ಕುಡಿಯಕ್ಕೆ ಬಂದಿದೆ ನಿಮಗೆ ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಿಮ್ಮ ಟೆರೆಸಲ್ಲಿ ಜಾಗ ಇದ್ದರೆ ಖಂಡಿತ ನೀವು ಇದನ್ನು ಒಂದು ಚಿಕ್ಕ ಒಂದು ಮಡಿಕೆಯಲ್ಲೋ ಅಥವಾ ಪಾಟಲ್ಲೋ ಏನೋ ಒಂದು ಇದರಲ್ಲಿ ನೀವು ನೀರನ್ನು ಇಡಿ ಬೇಸಿಗೆ ಅಲ್ವಾ ನೋಡಿ ಎಷ್ಟೊಂದು ಥರದ ಪಕ್ಷಿಗಳು ಬಂದಿದೆ ಪಾರಿವಾಳ ಅಂತೆ ಇನ್ನು ಕಾಗೆಗಳು ಖಂಡಿತ ಬಂದೇ ಬರುತ್ತೆ ನಮ್ಮ ಮನೆ ಹತ್ರ ನೋಡಿ ನೀರು ಕುಡಿತಾ ಇದ್ದಾವೆ ಅಲ್ಲಿ ಕಲ್ಲು ಥರ ಕಾಣ್ತಿದೆಯಲ್ಲ ಅದರ ಮೇಲೆ ಅದಕ್ಕೂ ಮೊದಲು ಕಾ ಕಲ್ಲಿರಲಿಲ್ಲ ಈಗ ರೀಸೆಂಟಾಗಿ ಇಟ್ಟಿದ್ದೀವಿ ಪಕ್ಷಿಗಳಿಗೂ ಅನ್ನ ಅದರ ಮೇಲೆ ಇಡ್ತಾಯಿರ್ತೀವಿ ನೋಡಿ ಇದೇ ನಮ್ಮ ಮನೆಯಲ್ಲಿರುವಂಥ ಪೆಡ್ಡಾಗು ಇವಳೆಸ್ರೆ ಮ್ಯಾಗಿ ಇವಳ ಪರಿಚಯ ನಿಮ್ಮೆಲ್ಲರೂ ಕೊಡಲೇಬೇಕು ಯಾಕಂದರೆ ಇವಳಿಂದನೇ ನಾನು ಇಷ್ಟು ವರ್ಷ ಗಾರ್ಡನಿಂಗ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ ಯಾಕಂದರೆ ತುಂಬ ತುಂಟಿ ಎಲ್ಲನೂ ಹಾಳು ಮಾಡ್ತಾಳೆ ಹಾಗಾಗಿ ಭಯ ಬಿದ್ದಿದ್ದೆ ಒಂದೆರಡು ಗ್ರೋ ಬ್ಯಾಕ್ಸಲ್ಲಿ ಇಟ್ಟು ನೋಡಿದ ಮೇಲೆ ಅವಳು ಸ್ವಲ್ಪ ಏನೂ ತೊಂದರೆ ಕೊಡ್ತಿಲ್ಲ ಅಂತ ಅನಿಸಿದ್ದಕ್ಕೆ ಈಗ ಸ್ವಲ್ಪ ಧೈರ್ಯ ಮಾಡಿ ಎಲ್ಲನೂ ಶುರು ಹಚ್ಕೊಂಡಿದ್ದೀನಿ ಅಂತ ಹೇಳಬೇಕು ನೋಡಿ ನಾನಿದ್ದೀನಿ ಅಂತ ಆ ಬರ್ಡ್ಸ್ನ ಏನೂ ಮಾಡ್ತಿಲ್ಲ ಇಲ್ಲಾಂದರೆ ಎಲ್ಲ ಓಡಿಸ್ಬಿಡ್ತಾಳೆ ಓಕೆ ಈಗ ನೆಕ್ಸ್ಟು ನಮ್ಮ ಟೆರೆಸ್ ಇದ್ರ ಮೇಲೆ ನಾವು ಶೇಡ್ ನೆಟ್ಟನ್ನು ಕಟ್ಟಿದ್ದೀವಿ ಇದನ್ನು ಕಟ್ಟೋದ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಟೈಮ್ ತೊಗೊಂಡ್ಬಿಡ್ತು ನಮ್ಮ ಮಗ ಹಿರಿ ಮಗ ಮತ್ತು ನಮ್ಮ ಯಜಮಾನ್ರಿಬ್ಬರು ಸೇರಿಕೊಂಡು ಅವ್ರಿಗೆ ಬಂದಿರೋ ಐಡಿಯಾ ಪ್ರಕಾರ ಅದನ್ನು ಶೇಡ್ ನೆಟ್ಟನ್ನು ಹಾಕಿದರು ಶೇಡ್ ನೆಟ್ಟೆಲ್ಲ ನಾನು ಮಾರ್ಕೆಟ್ ಸಿಟಿ ಮಾರ್ಕೆಟ್ ಇದರಲ್ಲಿ ತೊಗೊಬಂದೆ ಜೆ ಸಿ ರೋಡಲ್ಲಿ ಹೋದರೆ ಸುಮಾರು ಅಂಗಡಿಗಳಿದೆ ಅಲ್ಲಿ ನೀವು ಬೇಕಾದ ಅಳತೆಗೆ ತೊಗೊಬರ್ಬೋದು ಸ್ನೇಹಿತರೆ ನಾವು ಈ ರೀತಿ ತೊಗೊಬಂದು ವೈರು ಅಲ್ಲೇ ತೊಗೊಬಂದಿದ್ದು ಹಾಗು ಯಾವ ಯಾವ ರೀತಿ ಆಗುತ್ತೋ ಆ ರೀತಿ ನಾವು ನಮ್ಮ ಯಜಮಾನ್ರು ಪ್ಲ್ಯಾನ್ ಮಾಡಿ ಕಟ್ಟಿರುವಂಥದ್ದು ತುಂಬ ಖುಷಿ ಆಯಿತು ಶೇಡ್ ನೆಟ್ ಎಲ್ಲ ಹಾಕಿ ನೋಡಿ ಅದ್ರ ಕೆಳಗಡೆ ಗಿಡ ಇಡ್ಬೋದು ಅಂತ ಆದರೆ ಈ ಖುಷಿ ತುಂಬ ಹೊತ್ತು ಇರಲಿಲ್ಲ ಅಂತಲೂ ಹೇಳ್ಬೋದು ಯಾಕೆ ಅನ್ನೋದು ನೋಡು ಇದೇ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ನೋಡಿ ಓವರ್ ಆಲ್ ಆಗಿ ನೋಡುವಾಗ ನಮಗೆ ಮುಕ್ಕಾಲು ಭಾಗದವರೆಗೂ ಕವರ್ ಆಗಿದೆ ಆದರೆ ಏನಾಯಿತು ಅಂತ ನೋಡೋಣ ಇಲ್ಲಿವರೆಗೂ ಇತ್ತಲ್ವ ಇನ್ನೊಂದು ಇಲ್ಲಿ ಹಾಕಿದ್ವಿ ನಾವು ಶೇಡ್ ನೆಟ್ಟು ಬಟ್ ಅದೇನಾಗಿದೆ ಅಂತಂದರೆ ನೋಡಿ ಅದರದ್ದು ಶೇಡ್ ನೆಟ್ ಹಾಕಿ ಸ್ವಲ್ಪ ಇದೆಲ್ಲ ವೈರೆಲ್ಲ ಹಾಕಿ ಕಟ್ಟಿದ್ರು ಇಲ್ಲಿ ನೋಡಿ ಏನು ಡ್ಯಾಮೇಜ್ ಆಯಿತು ಅಂದರೆ ನಮಗೆ ಇದು ನೋಡಿ ಈ ಥರ ಎದ್ಬಿಟ್ಟಿದೆ ನೋಡಿ ಎಷ್ಟು ಬೆಂಡ್ ಆಗಿದೆ ಅಂದರೆ ನೋಡಿ ಆ ಲಾಸ್ಟ್ವನ್ನು ತುಂಬ ಕ್ರಾಸ್ ಆಗಿದೆ ಈವನ್ ಅದು ಕೂಡ ಅಷ್ಟೇ ನೋಡಿ ಅಲ್ಲಿ ಅಂದರೆ ಅದಕ್ಕೆ ಬಹುಶಃ ಸಪೋರ್ಟ್ ಇಲ್ಲ ಶೇಡ್ ನೆಟ್ಟನ್ನು ನಾವು ಟೈಟಾಗಿ ಎಳೆದು ಕಟ್ಟಿದ್ದಿದ್ದು ಇದಕ್ಕೆ ಗ್ರಿಪ್ ಇದೆ ಇದಕ್ಕೆ ಬಂದು ಇದಕ್ಕೂ ಸಹ ನೋಡಿ ಇಲ್ಲಿನೂ ಒಂದು ಸ್ವಲ್ಪ ಹಾಗೆ ಆಗಿದೆ ಒಂದೇ ಒಂದು ಮಾತ್ರ ಸೊ ಹಾಗಾಗಿ ಇವತ್ತು ಕರೆಸ್ತಾ ಇದ್ದೀವಿ ನೋಡಿ ಅಲ್ಲಿ ಆ ರೀತಿ ನಾವು ಕಟ್ಟಲಿಕ್ಕೆ ಅಂತ ಹಾಕ್ಸಿದ್ವಿ ಹಾಗಾಗಿ ಅದು ಸಪೋರ್ಟ್ ಇದೆ ಅದಕ್ಕೆ ಆ ಬಂದು ಶೇಡ್ ನೆಟ್ ಬಂದು ಇದರ ಮೇಲೆ ಕೂತಿದೆ ಇಲ್ಲಿ ಎಕ್ಸ್ಟೆಂಡೆಡ್ ಕಟ್ಟಿ ಶೀಟ್ ಹಾಕಿದ್ವಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಕಟ್ಟಿದ್ವಿ ಅಂದ್ರೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ವಾಲ್ಕೊಂಡಿದೆ ಇವತ್ತು ನಾವು ಕರೆಸಿ ಇನ್ನಷ್ಟು ಡ್ರಿಲ್ಲಿಂಗ್ ವರ್ಕ್ ಅಂದ್ರೆ ಆಂಗಲ್ಸ್ ಅನ್ನ ಹಾಕಿ ಇನ್ ಸ್ವಲ್ಪ ಸಪೋರ್ಟ್ ಕೊಡೋ ತರ ಮಾಡಿಸ್ತಾ ಇದ್ದೀವಿ ಯಾವ ರೀತಿ ಹಾಕ್ತಾರೆ ನೋಡೋಣ ಈಗ ನೋಡಿ ಎಲ್ಲ ನೀಟಾಗಿ ಸ್ಟ್ರೇಟಾಗಿ ನಿಂತಿದ್ದಾವೆ ಆಗಿ ನಿಂತಿದಾವೆ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿಂದ ಹಿಡಿದು ಆ ಲಾಸ್ಟ್ ನಾವು ಒಂದು ಇದು ಶೀಟ್ ಹಾಕಿದ್ದೀವಲ್ಲ ಅದಕ್ಕೆ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಒಂದಷ್ಟು ಕಂಬಿಗಳನ್ನು ಕಟ್ಟಿದ್ದಾರೆ ಈಗ ಎಲ್ಲ ಸರಿ ಇದೆ ಇದು ಸಹ ಇದಕ್ಕೊಂದು ರಾಡೇ ಹಾಕ್ಬಿಟ್ಟಿದ್ದಾರೆ ಸ್ನೇಹಿತರೆ ಈಗಿನ ನಾವು ಬೇಕಾದರೆ ಇಲ್ಲಿ ಎಕ್ಸ್ಟೆಂಡೆಡ್ ಶೆಡ್ಡನ್ನು ಹಾಕ್ಕೋಬೋದು ನೋಡಿ ನಮ್ಮ ಮ್ಯಾಗೆ ಏನೇನು ಮಾಡಿದ್ದಾಳೆ ಅಂತ ಮಣ್ಣು ಹಾಕಿ ಇಟ್ಟಿದ್ವಿ ಮಿಶ್ರಣ ಮಾಡಿ ಎಲ್ಲ ಮಣ್ಣೆಲ್ಲ ಕೆಳಗಡೆ ಹಾಕಿ ಎಲ್ಲ ಈ ಥರ ಮಾಡ್ತಾ ಇರ್ತಾಳೆ ಆಗಾಗ ನೇರಳೆ ಗಿಡದಲ್ಲಿ ಹೂ ಬಿಟ್ಟಿದ್ದಾವೆ ನೋಡಿ ಸ್ನೇಹಿತರೆ ನಾವು ಮರದಲ್ಲಿ ತುಂಬ ದೂರದ ಗೊತ್ತಾಗಲ್ಲ ಇಲ್ಲಿ ಹತ್ತಿರದಿಂದ ನಾವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀನು ನೋಡಬೇಕು ಯಾವ ರೀತಿ ಅಂತ ದೊಡ್ಡ ಪಾಟಿಗೆ ಹಾಕಿದ ಮೇಲೆ ಅದು ಈ ರೀತಿ ಹೂ ಬಿಡ್ತಿದೆ ಈಗ ಸೀಸನ್ ಅಲ್ವಾ ಸಮ್ಮರ್ ಬಂದರೆ ಸೀಸನ್ ಅದು ಹಣ್ಣುಗಳು ಬಿಡೋದು ಓಕೆ ನೆಕ್ಸ್ಟು ಶೆಡ್ ಇದು ಶೇಡ್ ನೆಟ್ ಹಾಕಿದರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಲಿಲ್ಲ ಅಷ್ಟಕ್ಕೆ ಬಿಟ್ಟಿದ್ದೀವಿ ಮುಂದಿನ ದಿನಗಳೇ ಬೇಕಾದರೆ ಹಾಕ್ಕೊಳ್ಳೋಣ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಬೇರೆಯವ್ರಿಗೂ ಶೇರ್ ಮಾಡಿ ನಿಮಗೂ ಗಾರ್ಡನಿಂಗ್ ಇಷ್ಟ ಇದ್ದರೆ ಖಂಡಿತ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್